ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ, ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಆರಿ ವರ್ಕ್ ದ ಬೇಸಿಕ್ ಚೈನ್ ಸ್ಟಿಚ್ ಅನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಆರಿ ವರ್ಕ್ ಗೆ ನಮ್ಮ ಹತ್ರ ಏನೇನ್ ಬೇಸಿಕ್ ಮಟೀರಿಯಲ್ಸ್ ಬೇಕಾಗುತ್ತೆ, ಹಾಗೆ ಆರಿ ಫ್ರೇಮ್ ಅನ್ನ ಯಾವ ರೀತಿ ಸೆಟ್ ಮಾಡೋದು ಅನ್ನೋ ವಿಡಿಯೋಸ್ ಅನ್ನ ನಾನು ಶೇರ್ ಮಾಡಿದೀನಿ. ಇನ್ನುವರೆಗೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಖಂಡಿತ ಆ ವಿಡಿಯೋನ ಚೆಕ್ ಮಾಡಿ. ಬಿಕಾಸ್ ಆರಿ ವರ್ಕ್ ನಮ್ಗೆ ಈಸಿಯಾಗಿ ಆಗ್ಬೇಕು ಅಂದ್ರೆ ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ಆರಿ ವರ್ಕ್ ಬೇಸಿಕ್ ಚೈನ್ ಸ್ಟಿಚ್ ಅನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ರೀತಿ ಆರಿ ವರ್ಕ್ ಬಗ್ಗೆ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ನಾನು ಇನ್ ಮುಂದೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆರಿ ವರ್ಕ್ ಅನ್ನ ಹಾಕ್ಬೇಕಾದ್ರೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬರುತ್ತೆ. ನೀವು ಫ್ರೇಮ್ ನಲ್ಲಿ ಬಟ್ಟೆನ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಬೇಕು. ಚೆನ್ನಾಗಿ ಅಂದ್ರೆ ಟೈಟ್ ಆಗಿ ಇರಬೇಕು. ಬಟ್ಟೆ ಲೂಸ್ ಆಗಿ ಸೆಟ್ ಆಗಿದ್ರೆ ನೀವು ಆರಿ ವರ್ಕ್ ಹಾಕ್ಬೇಕಾದ್ರೆ ನಿಮ್ಗೆ ತುಂಬಾನೇ ಕಷ್ಟ ಆಗ್ಬಹುದು, ತೊಂದರೆ ಬರಬಹುದು. ವರ್ಕ್ ಅಥವಾ ನಮ್ದು ಏನ್ ನಾವು ಸ್ಟಿಚ್ ಅನ್ನ ಹಾಕ್ತಾ ಇದೀವಿ ಅದ್ರದ್ದು ಫಿನಿಶಿಂಗ್ ಸರಿಯಾಗಿ ಬರೋದಿಲ್ಲ. ಸೊ ಮೇಕ್ ಶೋರ್ ನೀವು ಟೈಟ್ ಆಗಿ ಫ್ರೇಮ್ ಅನ್ನ ಸೆಟ್ ಮಾಡಿದೀರಾ. ಇನ್ ಕೇಸ್ ಬಟ್ಟೆ ಲೂಸ್ ಆಗಿದ್ರೆ ಈ ರೀತಿ ಫ್ರೇಮ್ ನಲ್ಲಿ ನೀವು ಬಟ್ಟೆದು ತುದಿಗಳನ್ನ ಒಂದು ಸ್ವಲ್ಪ ಪುಲ್ಅಪ್ ಮಾಡಿ ಸ್ವಲ್ಪ ಜಗ್ಗಿ ಈ ರೀತಿ ಟೈಟ್ ಮಾಡಬಹುದು. ಆಲ್ರೆಡಿ ನಾನು ಈಗ ಬಟ್ಟೆನ ಟೈಟ್ ಆಗಿ ಸೆಟ್ ಮಾಡ್ಕೊಂಡಿದ್ದೀನಿ, ಹೀಗಾಗಿ ನಿಮ್ಗೆ ಆ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಬಟ್ ಈ ರೀತಿ ಬಟ್ಟೆನ ಹಿಡಿದು ನೀವು ಜಗ್ಗಿದ್ರೆ ಮೇಲಗಡೆ ಬಟ್ಟೆ ಕಂಪ್ಲೀಟ್ಲಿ ಟೈಟ್ ಆಗಿ ಆಗುತ್ತೆ. ಸೊ ಬನ್ನಿ ಇವಾಗ ಆರಿ ವರ್ಕ್ ಬೇಸಿಕ್ ಚೈನ್ ಸ್ಟಿಚ್ ಅನ್ನ ಸ್ಟಾರ್ಟ್ ಮಾಡೋಣ. ಬೇಸಿಕ್ ಚೈನ್ ಸ್ಟಿಚ್ ಗಾಗಿ ಎರಡು ಇಂಪಾರ್ಟೆಂಟ್ ನಮ್ಗೆ ಮಟೀರಿಯಲ್ಸ್ ಬೇಕಾಗುತ್ತೆ. ಒಂದು ಅಂದ್ರೆ ಸೂಜೆ. ಸೊ ಸೂಜೆ ನಂಬರ್ 14 ಇದೆ, ಎಂಎಂ 0.5 mm ಇದೆ. ಸೊ ಈ ರೀತಿ ಆರಿ ವರ್ಕದ ನೀಡಲ್ ಬರುತ್ತೆ. ಇದ್ರದ್ದು ತುದಿ ನೋಡ್ಬೋದು ನೀವು, ಈ ರೀತಿ ಬರುತ್ತೆ. ಸೆಕೆಂಡ್ ಅಂದ್ರೆ ನಾನು ಈಗ ಬೇಸಿಕ್ ಸ್ಟಿಚ್ ಜರಿ ಥ್ರೆಡ್ ದಿಂದ ಹಾಕ್ತಾ ಇದ್ದೀನಿ. ಸೊ ಹೀಗಾಗಿ ಜರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಆಮೇಲೆ ಯಾವ ಬಟ್ಟೆ ಮೇಲೆ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಆ ಬಟ್ಟೆ. ಸೊ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದು ಚೆನ್ನಾಗಿ ಒಂದು ಗಂಟನ್ನ ಹಾಕೋಬೇಕು. ಈ ರೀತಿ ಒಂದು 3-4 ಗಂಟನ್ನ ಹಾಕೋಬೇಕು. ಸೊ ದಟ್ ಇದೇ ಬೇಸ್ ಮೇಲೆ ನಮ್ದು ನೆಕ್ಸ್ಟ್ ಎಲ್ಲ ಸ್ಟಿಚ್ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಹಾಕಿದ ಗಂಟನ್ನ ನಾನು ಬಟ್ಟೆ ಕೆಳಗಡೆ ಜರಿ ಥ್ರೆಡ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಒಂದು ಇಂಪಾರ್ಟೆಂಟ್ ಟ್ರಿಕ್ ಅಂದ್ರೆ ಈಗ ನೋಡಿ ಫ್ರೆಂಡ್ಸ್, ನಾನು ನಿಡಲ್ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಒನ್ ಸೈಡ್ ಟ್ಯೂಲಿಪ್ ಜಪಾನ್ ಅಂತ ಬರ್ದಿದೆ, ಒನ್ ಸೈಡ್ ನಂಬರ್ ಇದೆ ಸೂಜಿದು. ಸೊ ಅಕ್ಷರ ಅಂದ್ರೆ ಟ್ಯೂಲಿಪ್ ಜಪಾನ್ ಎಲ್ಲಿ ಬರ್ದಿದೆ ಆ ಸೈಡ್ ಕೆಳಗಡೆ ನಿಡಲ್ ಅದು ಮುಖ ಇದೆ. ಸೊ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ ಸೈಡ್ ಕೂತಿದ್ದೀರಾ, ಈಗ ನಾನು ಈ ಸೈಡ್ ಕೂತಿದ್ದೀನಿ. ಸೊ ನನ್ ಸೈಡ್ ನಾನು ತುದಿದು ಮುಖ ಮಾಡ್ತಾ ಇದ್ದೀನಿ, ಅಂದ್ರೆ ಮೇಲ್ಗಡೆ ಟ್ಯೂಲಿಪ್ ಜಪಾನ್ ಅಂತ ಬರ್ದಿದೆ ಅದು ನನ್ ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಡಲ್ ಪೊಸಿಷನ್ ಒಂದ್ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ನಿಡಲ್ ಪೊಸಿಷನ್ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ನೋಡಿ. ಕೆಳಗಡೆ ನಿಮ್ಗೆ ಸೂಜಿದು ತುದಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ, ಆದ್ರೆ ಮೇಲ್ಗಡೆ ಟ್ರಿಕ್ ನಾನು ಹೇಳ್ತಾ ಇದ್ದೀನಿ. ಟ್ಯೂಲಿಪ್ ಜಪಾನ್ ಅಂತ ಬರ್ದಿದ್ದ ಪಾರ್ಟ್ ನನ್ ಸೈಡ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದು ಆಯ್ತು ನಮ್ದು ಸೂಜಿದು ಪೊಸಿಷನ್. ಈಗ ನಾನು ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಅದೇ ಪೊಸಿಷನ್ ನಲ್ಲಿ ಸೂಜಿನ ಇಟ್ಕೊಂಡು ಬಟ್ಟೆನಲ್ಲಿ ನಾನು ಈ ರೀತಿ ಕೆಳಗಡೆ ಚುಚ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಕೆಳಗಡೆ ಕೂಡ ನಾನು ತೋರಿಸ್ತಾ ಇದ್ದೀನಿ, ಸೂಜೆ ಇವಾಗ ಕೆಳಗಡೆ ಬಂದಿದೆ. ಸೊ ನನ್ನ ಲೆಫ್ಟ್ ಕೈಯಲ್ಲಿ ಜರಿ ಥ್ರೆಡ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಆ ಜರಿ ಥ್ರೆಡ್ ಅದ ಒಂದು ಎಳೆನ ನಾನು ಸೂಜೆನಲ್ಲಿ, ಸೂಜೆ ತುದಿನಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಅದೇ ಪೊಸಿಷನ್ ನಲ್ಲಿ ನಾನು ಸೂಜೆನ ಮೇಲಗಡೆ ಎಳಿತಾ ಇದ್ದೀನಿ. ನೋಡಿ, ಆಮೇಲೆ ನಿಧಾನವಾಗಿ ನಾನು ಎರಡನೇ ಜರಿ ಥ್ರೆಡ್ ಅನ್ನ ನಿಧಾನವಾಗಿ ಈ ರೀತಿ ಜಗ್ತಾ ಇದ್ದೀನಿ. ಸೊ ದಟ್ ನಾವು ಹಾಕಿದ ಗಂಟನ್ನ ಸಪೋರ್ಟ್ ಆಗಿ ಅಲ್ಲಿ ಟೈಟ್ ಆಗಿ ಬಟ್ಟೆನಲ್ಲಿ ನಮ್ಗೆ ಚೆನ್ನಾಗಿ ಕೂಡ್ಲಿ ಅಂತ. ಈಗ ನೋಡಿ, ನಾನು ಮೇಲ್ಗಡೆ ದಾರಣ ಎಳಿತಾ ಇದ್ದೀನಿ, ಯಾವ ರೀತಿ ಮೇಲ್ಗಡೆ ಕಾಣುತ್ತೆ ಅಂತ ನೋಡಿ. ಸೊ ನೋಡಿ, ಈ ರೀತಿ ಮೇಲ್ಗಡೆ ಬರುತ್ತೆ ದಾರ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಮತ್ತೆ ನಿಡಲನ್ನ ಅದೇ ಪೊಸಿಷನ್ ನಲ್ಲಿ ಇಟ್ಕೊಂಡು ಮತ್ತೆ ಕೆಳಗಡೆ ಬಟ್ಟೆನಲ್ಲಿ ಸೂಜೆನ ಚುಚ್ತಾ ಇದ್ದೀನಿ. ಈಗ ನೋಡಿ, ನಾನು ದಾರನ
ಈ ಕಡೆ ಇಡ್ತಿದ್ದೀನಿ. ಈ ರೀತಿ ರೌಂಡ್ ಆಗಿ ಬೆರಳನ್ನ ತಿರುಗಿಸಿ ದಾರನ ಸೂಜನಲ್ಲಿ ಮತ್ತೆ ಸಿಗಿಸ್ತಾ ಇದ್ದೀನಿ. ಆಮೇಲೆ ಸೂಜನ ತುಂಬಾ ನಿಧಾನವಾಗಿ ಮೇಲುಗಡೆ ಜಗ್ತಾ ಇದ್ದೀನಿ. ಈಗ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮೇಲುಗಡೆ ಜಗ್ಗುವಾಗ ನಿಡಲನ್ನ ನಾನು ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಮೇಲುಗಡೆ ನೋಡಿ, ಟ್ಯೂಲಿಪ್ ಅಂತ ಬರ್ದಿದ್ದು ತಿರುಗಿಸಿದ್ದೀನಿ. ನಿಮ್ಗೆ ತುದಿ ಸರಿಯಾಗಿ ಕಾಣಿಸ್ಲಿಲ್ಲ ಆದ್ರೆ ಮೇಲುಗಡೆ ಬರ್ದಿದ್ದ ಅಕ್ಷರ ಹತ್ರ ನೋಡಿ ನೋಡಿ ಈ ರೀತಿ ತಿರುಗಿಸಿದ್ದೀನಿ ನಿಡಲನ್ನ. ತಿರುಗಿಸಿದ ಮೇಲೆ ಮತ್ತೆ ಆಸ್ ಇಟ್ ಈಸ್ ನಮ್ದು ಫಸ್ಟ್ ಪೊಸಿಷನ್ ಇತ್ತು, ಅಂದ್ರೆ ಅಕ್ಷರ ನಮ್ಮ ಸೈಡ್ ಬರಬೇಕು, ಮುಖ ನಮ್ಮ ಸೈಡ್ ಬರಬೇಕು. ಆ ರೀತಿ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಚುಚ್ತಾ ಇದ್ದೀನಿ. ಸೊ ಈಗ ನೀವು ಕ್ಲಿಯರ್ ಆಗಿ ನೋಡಬಹುದು, ಇಲ್ಲಿ ಎರಡು ಚೈನ್ ರೆಡಿ ಆಗಿದೆ. ಸೊ ಸೇಮ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ನಿಡಲನ್ನ ಕೆಳಗಡೆ ಚುಚ್ತಾ ಇದ್ದೀನಿ, ಕೆಳಗಿಂದ ದಾರನ. ಈಗ ನೋಡಿ, ನಂದು ಬೆರಳು ನಿಮ್ಗೆಲ್ಲ ಕಾಣಿಸ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೋಡಿ ನಾನು ಈ ರೀತಿ ಜರಿ ಥ್ರೆಡ್ ಅನ್ನ ತಿರುಗಿಸಿ ಮತ್ತೆ ಅದೇ ಪೊಸಿಷನ್ಗೆ ಬಂದಿದ್ದೀನಿ. ಮೇಲುಗಡೆ ನಿಡಲನ್ನ ಎಳಿತಾ ಇದ್ದೀನಿ. ಎಳಿಬೇಕಾದ್ರೆ ಇದು ನೋಡಿ ಮೀಟಿಂಗ್ ಪಾಯಿಂಟ್ ಇದೆ, ಎಳಿಬೇಕಾದ್ರೆ ಸೇಮ್ ಅದೇ ಪೊಸಿಷನ್ ಅಲ್ಲಿ ಬಂದಿದೆ. ಬಟ್ ಇಲ್ಲಿ ಮೇಲ್ಗಡೆ ಬಂದ್ಮೇಲೆ ಸ್ವಲ್ಪ ನಿಡಲನ್ನ ತಿರುಗಿಸ್ತಾ ಇದ್ದೀನಿ. ತಿರುಗಿಸಿ ಮತ್ತೆ ಆಸ್ ಇಟ್ ಈಸ್ ಮೊದಲಿನ ಪೊಸಿಷನ್ ಅಲ್ಲ ಬಂದು. ಸೊ ನೋಡಿ, ಮತ್ತೆ ಸೇಮ್ ಪೊಸಿಷನ್ ನಿಂದ ಮುಂದುಗಡೆ ಬರ್ತಾ ಇದ್ದೀನಿ. ಈಗ ಮತ್ತೆ ಸೇಮ್ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ಒಂದು ಟ್ರಿಕ್ ಇದೆ, ಈ ನಿಡಲ್ ತಿರುಗಿಸಿ ನಾವು ದಾರನ ಹೊರಗಡೆ ತೆಗಿಬೇಕು ಅಷ್ಟೇ ಇದೆ. ಸೊ ಈ ರೀತಿ ಚೈನ್ ಸ್ಟಿಚ್ ಬರುತ್ತೆ. ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡಬೇಕಾದ್ರೆ ಯಾವುದೇ ಆರಿ ವರ್ಕದ ಸ್ಟಿಚ್ ಕಂಪ್ಲೀಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಆರಿ ನಾಟ್ ಅಂದರೆ ಆರಿ ಗಂಟ್ ಅಂತ ಸೆಪ್ರೇಟ್ ಬರುತ್ತೆ. ಬಟ್ ಅದು ಕೂಡ ಒಂದು ಡಿಫ್ರೆಂಟ್ ಟ್ರಿಕ್ ಇದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ತುಂಬ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ಈ ವಿಡಿಯೋನಲ್ಲಿ ಒಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ. ಆರಿ ನಾಟನ್ನು ಯಾವ ರೀತಿ ಹಾಕಬೇಕು ಅನ್ನೋದು ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಸ್ಟಿಚ್ಚನ್ನು ಎಂಡ್ ಮಾಡಬೇಕಾದ್ರೆ ಸಿಂಪ್ಲಿ ಈ ಲಾಸ್ಟ್ ಚೈನನ್ನು ಈ ರೀತಿ ಮೇಲುಗಡೆ ಎಳಿತಾ ಇದ್ದೀನಿ. ಎಳೆದ ಮೇಲೆ ಈ ಸೆಂಟರ್ ಪಾರ್ಟ್ನಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಉಳಿದಿದ್ದ ದಾರನ ಕೆಳಗಡೆ ಚಕ್ತಾ ಇದ್ದೀನಿ. ಸೊ ಮೇಲುಗಡೆ ಒಂದು ಸ್ವಲ್ಪ ಜರಿ ಥ್ರೆಡ್ ಉಳಿದಿದೆ, ಅದನ್ನು ಈ ರೀತಿ ಟೈಟ್ ಆಗಿ ಹಿಡಿತಾ ಇದ್ದೀನಿ. ಹಿಡಿದು ನಿಡಲನ್ನ ಕೆಳಗಿಂದ ಅದರ ಹತ್ರನ ಒಂದು ಸ್ವಲ್ಪ ಚುಚ್ತಾ ಇದ್ದೀನಿ ನೋಡಿ. ಆಮೇಲೆ ಈ ಜರಿ ಥ್ರೆಡ್ ಅನ್ನ ಕೆಳಗಡೆ ತಗೊಳ್ತಾ ಇದ್ದೀನಿ. ಸೊ ಈ ರೀತಿ ದಾರನ ನೀವು ಪ್ರಾಕ್ಟೀಸ್ಗಾಗಿ ಕೆಳಗಡೆ ಜಗ್ಗಿದ್ರೆ ಈ ಸ್ಟಿಚ್ ಬಿಚ್ಚೋದಿಲ್ಲ. ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಕೆಲವೊಂದು ಟ್ರಿಕ್ಸ್ ಅನ್ನ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಇದ್ರೆ, ಫಸ್ಟ್ ಟೈಮ್ ಈ ಆರಿ ಸ್ಟಿಚ್ ಅನ್ನ ಟ್ರೈ ಮಾಡ್ತಾ ಇದ್ರೆ ಈ ನಿಡಲ್ ಅನ್ನ ಸ್ವಲ್ಪ ತಿರುಗಿಸುವಾಗ ನಿಮ್ಗೆ ಸ್ವಲ್ಪನೇ ಕಷ್ಟ ಆಗ್ಬಹುದು. ಬಟ್ ಇದನ್ನು ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಇದು ಒಂದೇ ಸಿಂಪಲ್ ಟ್ರಿಕ್ ಇದೆ. ಈಗ ನೋಡಿ, ನಿಡಲದ ಮುಖ ನನ್ನ ಸೈಡ್ ಇದೆ. ಜಸ್ಟ್ ಮೇಲುಗಡೆ ಎಳಿವಾಗ ಈ ರೀತಿ ನಿಡಲ್ ಅನ್ನ ತಿರುಗಿಸ್ಬೇಕು ಒಂದ್ಸರ್ತಿ. ಆಮೇಲೆ ದಾರ ಮೇಲುಗಡೆ ಬಂದ್ಮೇಲೆ ಮತ್ತೆ ಎಳಿಬೇಕಾದ್ರೆ ನಮ್ಮ ಸೈಡ್ ಮುಖಾನೇ ಮಾಡಿ ಅದನ್ನು ಎಳಿದ್ರೆ ಆಯ್ತು. ಸೊ ಇದು ಒಂದೇ ಸೂಜನ. ಈ ರೀತಿ ತಿರುಗಿಸೋ ಟ್ರಿಕ್ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೆಕೆಂಡ್ ಥಿಂಗ್ ಅಂದ್ರೆ, ಫಸ್ಟ್ ಆಫ್ ಆಲ್ ಆಸ್ ಅ ಬಿಗಿನರ್ ಅಂತ ಟ್ರೈ ಮಾಡುವಾಗ ಮೇಲುಗಡೆ
ದಾರನ ಎಳಿವಾಗ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಫ್ಯಾಬ್ರಿಕ್ ನಲ್ಲಿ ಇರುವ ದಾರ ನಿಡಲ್ ನಲ್ಲಿ ಸೂಜೆನಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಡೋಂಟ್ ವರಿ, ಆ ರೀತಿ ಆಗ್ತಾ ಇದ್ರೆ ಏನು ಜಾಸ್ತಿ ಟೆನ್ಷನ್ ತಗೋಬೇಡಿ. ಬಿಕಾಸ್ ನಾವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ ಆಮೇಲೆ ನಮ್ಗೆ ಅದು ಈಸಿ ಹೋಗುತ್ತೆ. ಸೊ ಈ ಎರಡು ಪಾಯಿಂಟ್ಸ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಪ್ರಾಕ್ಟೀಸ್ ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ಬಿಗಿನರ್ ಇದ್ದೀರಾ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ, ತಿಳಿಲಿಲ್ಲ ಆದ್ರೆ ವಿಡಿಯೋ ಮತ್ತೆ ಮತ್ತೆ ನೋಡಿ, ನಾನು ಸ್ಲೋ ಮೋಷನ್ ನಲ್ಲಿ ಕೂಡ ವಿಡಿಯೋ ನಲ್ಲಿ ಸೂಜೆ ಯಾವ ರೀತಿ ತಿರುಗಿಸ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ತೋರಿಸಿದೀನಿ. ವಿಡಿಯೋನ ಪದೇ ಪದೇ ನೋಡಿ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಬರುತ್ತೆ. ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಆಮೇಲೆ ಅದು ನಿಮ್ಗೆ ಈಸಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಿಲ್ ಏನಾದ್ರೂ ಡೌಟ್ಸ್ ಬರ್ತಾ ಇದ್ರೆ, ಸ್ಟಿಲ್ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬಹುದು. ನಾನು ಖಂಡಿತ ಅದಕ್ಕೆ ರಿಪ್ಲೈ ಕೊಟ್ಟು ನಿಮ್ ಕಮೆಂಟ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಈ ವಿಡಿಯೋ ಹೇಗೆನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಹಾಗೆ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ಸ್ಟಿಚ್ ಜೊತೆ. ಬೈ ಬೈ.